ಬಹಳ ಇಂಪಾರ್ಟೆಂಟ್ ಹೇಳ್ತಾ ಇದ್ದೀನಿ ಜಾಸ್ತಿ. ಯಾರಗೋಳ್ ಅವ್ರು ತಾತನ ಮಾಡಿದ ಕೇಳ್ರಿ, ಯಾರಗೋಳ್ ತಾತನ ಮಾಡಿದ್ರ ತಾಲೂಕ್ ಆಫೀಸು, ಯಾರು ಇವ್ರು ತಾತನ ಮಾಡಿದ್ನ? ಕೋಲಾರ ಬೆಟ್ಟಕ್ಕೆ ರಸ್ತೆ ಮಾಡಿದ್ರ, ದೊಡ್ಡಪೇಟೆ ಇದಕ್ಕೆ ಸಿಮೆಂಟ್ ರಸ್ತೆ ಮಾಡಿದ್ರೆ ಏನೋದಕ್ಕೆ ನೀವು ಪತ್ರಿಕಾ ಮಾಧ್ಯಮಗಳವರು ನಿಮ್ ನಿಮ್ ಚಿತ್ರಗಳಲ್ಲಿ ಹೇಳ್ರಿ. ಆದರೆ ನಾನು ಈ ಭಾಗದಲ್ಲಿ 4 ಸಾರಿ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈ ತರ ನಾನು ಆ ಪಾರ್ಟಿ ಇದ್ದಾಗ ಅವತ್ತು ನಾನು ಕೂಡ ಇನ್ನೊಂದು ಪಾರ್ಟಿ ಬಗ್ಗೆ ತಗೋಬಹುದಾಗಿತ್ತು. ನಾನು 2 ಸಾರಿ ಸೋತಿದ್ದೆ. ಇಂತ ಕೆಟ್ಟತನ ಮಾಡೋರಿಗೆ ನೀವು ಇದನ್ನ ಎತ್ತಿ ಹೇಳ್ತೀರಾ? ಮಾಜಿ ಶಾಸಕರ ಆದಂತ ಕೋಲಾರ ವಿಧಾನಸಭಾ ಶಾಸಕರು ಗೆ ವಿಧಾನಸಭಾ ಕ್ಷೇತ್ರದ ಒಟ್ಟು 433 ಕಾಮಗಾರಿಗಳಿಗೆ ಅನುದಾನ ಮಂಜೂರು ಮಾಡುವಂತೆ ಕೋರಿದ್ದೀರಿ. ಮೇರೆಗೆ 10 ಕೋಟಿಗಳು ರೂಪಾಯಿ ಕೊಟ್ಟು ಕೋಟಿಗಳು ಮಾತ್ರ ಅನುದಾನವನ್ನು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತಿ ರಾಜ್ಯ ಇಲಾಖೆಯಡಿ ಅನುದಾನವನ್ನು ಒದಗಿಸಲು ಮಾನ್ಯ ಮುಖ್ಯಮಂತ್ರಿಯವರು ಅನುಮೋದಿಸಿರುತ್ತಾರೆ. ಅದರಂತೆ ಅಗತ್ಯ ಕ್ರಮ ವಹಿಸಲು ಆಡಳಿತ ಇಲಾಖೆ ಕೋರಿದೆ. ನಾನು 4 ಸಾರಿ MLA ಆದವನು, ಮಂತ್ರಿ ಆದವನು. ಈ ತರಹ ಒಬ್ಬ ಮುಖ್ಯಮಂತ್ರಿಗಳ ಮೂಲಕ ಈ ತರ ಒಂದು ಕ್ಷೇತ್ರದ ಮೇಲೆ ಈ ತರ ಪ್ರಭಾವ ಮಾಡಲಿ ಮಾಡೋದು ನಾನು ಎಂದು ಕೇಳೇ ಇಲ್ಲ, ನೋಡೂ ಇಲ್ಲ. ಮತ್ತು ಇವತ್ತು ಇದನ್ನು ನೋಡಿದ್ರೆ ಸರ್ಕಾರ ಇದೆಯಾ ಇಲ್ಲ ಅನ್ನುವಂತ ಚಿಂತನೆ ಕೂಡ ನಾನು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಚುನಾವಣೆಗಳು ರಾಜ್ಯಕ್ಕೆ ಬರ್ತವೆ ಹೋಗ್ತವೆ, ಆದರೆ ಅವತ್ತಿನ ಬಂದಂತ ಶಾಸಕರು ಅವರ ಆದ್ಯತೆಗಳ ಮೇಲೆ ಎಲ್ಲ ನಡಿಬೇಕಾಗ್ತದೆ ಆ ಕ್ಷೇತ್ರಗಳಲ್ಲಿ, ಆಯಾ ಕ್ಷೇತ್ರಗಳಲ್ಲಿ. ಆದರೆ ಇದು ಈ ಕ್ಷೇತ್ರದಲ್ಲಿ ನನಗೆ ಒಂಥರ ಇದಾಗ್ತಿದೆ, ಏನಪ್ಪ ಇದು, ಎಲ್ಲಿ ಈ ಸರ್ಕಾರ ಇದೆಯಾ ಇಲ್ಲ ಅನ್ನುವಂಥ ಚಿಂತನೆಗಳು ಕೂಡ ನನಗೆ ಬಂದಿದೆ. ಇವತ್ತು ಇಂಥ ಕೆಟ್ಟ ಯೋಜನೆ ಎಂದೂ ಈ ರಾಜ್ಯದಲ್ಲೇ ಆಗಿಲ್ಲ. ಅದು ಯಾಕೋ ಕೋಲಾರದಲ್ಲಿ ಇದಕ್ಕೆ ಆದ್ಯತೆ ಕೊಟ್ಟಿದೆ. ನಾನು ಈಗಾಗಲೇ ಇವತ್ತು ಇಲ್ಲಿಂದ ಹೋಗಿ ಮುಖ್ಯಮಂತ್ರಿಗಳನ್ನು ಕೂಡ ಮೀಟ್ ಮಾಡ್ತೀನಿ, ಈಗಲೇ ಹೋಗ್ತೀನಿ. ಮುಖ್ಯಮಂತ್ರಿ ಇದ್ರೆ ಕೋಲಾರ ಬೆಂಗಳೂರಲ್ಲಿ ಅವ್ರನ್ನ ಮೀಟ್ ಮಾಡಿ ಇದ್ರ ವಿಷಯ ಹೇಳ್ತೇನೆ. ಇದು ಆಗಬಾರ್ದು. ಅವ್ರ ಚುನಾವಣೆಗಳಿದ್ದಾಗ ನಾನೇನು, ಅವರು 2 ಸಾರಿ MLA ಆಗಿದ್ರು ಇಲ್ಲಿ, ನಾನು ಯಾವತ್ತೂ ಕೂಡ ಒಂದು ಚೂರು ಕೂಡ ಅವ್ರಿಗೆ ತೊಂದರೆ ಕೊಡಲಿಲ್ಲ. ನಾನು 4 ಸಾರಿ ತೊಂದರೆ ಇದ್ರೂ ಕೂಡ ನನ್ನ ಎಷ್ಟು ಸಮಯ ಇತ್ತು ಆ ಸಮಯದಲ್ಲಿ ಮಾತ್ರ ನಾನು ಅದರ ಕೆಲಸವನ್ನು ಮಾಡ್ತಿದ್ದೆ. ಇದು ರಾಜಕೀಯ ಧೋರಣೆ ಅಂತ ಹೇಳಬೇಕೋ ಅಥವಾ ರಾಜಕೀಯದ ಚಿಂತನೆ ಅಂತ ಹೇಳಬೇಕೋ ಅಥವಾ ಇದು ಬೇಕಾಗೆ ಮಾಡಬೇಕು ಅಂತ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಸರ್ಕಾರ. ಇದಕ್ಕೆ ನಾನು ಎಲ್ಲ ಪತ್ರಿಕಾ ಮಾಧ್ಯಮಗಳ ಹತ್ರ ನಾನು ಪ್ರಾರ್ಥನೆ ಮಾಡ್ತೇನೆ. ಇದು ಬರೀ ದೇಶಕ್ಕೇನೆ ಒಂದು ದೊಡ್ಡ ಧ್ಯೇಯ ಅನ್ನುವಂಥದ್ದು ಬಿಟ್ಟು ಇದು ಇಂಥ ಕೆಟ್ಟ ಕೆಲಸಗಳನ್ನು ಮಾಡುವಂಥ ಸರ್ಕಾರಕ್ಕೆ ನಾವು ಹೇಳಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೇನೆ. ನಾನು ಹೇಳ್ತೀನಿ, ಇವತ್ತು ನಾನು ಇಲ್ಲಿ ಶಾಸಕ, ಚುನಾಯಿತ ಶಾಸಕ. ನನಗೆ ಬಿಡದೆ ಮಾಜಿ ಶಾಸಕರಿಗೆ ಇದು ಕೊಟ್ಟಿದ್ದಾರೆ 10 ಕೋಟಿ ಅನುದಾನ. ಇದು ಎಲ್ಲಿ ಸರ್ಕಾರಗಳಲ್ಲಾಗಲಿ ಎಲ್ಲಿ ಪಂಕ್ಷನ್ಗಳಲ್ಲಾಗಲಿ ಈ ತರಹ ಮಾಡಿದ್ರೆ ಇದೇ ಮೊದಲನೇ ಸಾರಿ. ನಾನು 4 ಸಾರಿ ಶಾಸಕನಾಗಿದ್ದೀನಿ. ಇದು ಒಂಥರ ಇದು ಗಂಭೀರವಾದಂಥ ವಿಷಯ. ಅಥವಾ ಸರ್ಕಾರನೇ ಮೇಕೆ ಮಾಡಿದೆಯಾ, ಅಥವಾ ಸಂಬಂಧಪಟ್ಟ ಇಲ್ಲಿನ ನಮ್ಮ ಜಿಲ್ಲಾ ಸಚಿವರು ಇದಕ್ಕೆ ಆದ್ಯತೆಗಳು ಕೊಟ್ಟಿದ್ದಾರೆ, ಇವೆಲ್ಲ ಕೂಡ ಆಗ್ತಾ ಇದೆ. ಇದರ ಮೇಲೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ. ಇದನ್ನ ಬಹಳ ಹೆಚ್ಚು ಯೋಚನೆ ಮಾಡಿ ಮಾಡಬೇಕಾಗ್ತದೆ ಅಂತ ಮಾತುಗಳನ್ನು ಹೇಳ್ತೀವಿ.